ಕಾನೂನಲ್ಲೇ ಇದು ಅಕ್ಷಮ್ಯ. ಇನ್ನೋಸೆನ್ಸ್, ಇಗ್ನೋರೆನ್ಸ್, ಇರ್ರೆಸ್ಪಾನ್ಸಿಬಿಲಿಟಿ ಅಂದರೆ ಮುಗ್ಧತೆ, ಮೌಢ್ಯ, ಬೇಜವಾಬ್ದಾರಿ, ಈ ವರ್ತನೆಗೆ ಕಾನೂನಲ್ಲಿ ಅವಕಾಶ ಇಲ್ಲ. ವಿದ್ಯಾಧರ್, ಮಗು ಸಿಕ್ಕಿರೋದ್ರ ಬಗ್ಗೆ ನಾನು ಆವತ್ತೇ ನಿಮಗೆ ತಿಳಿಸಿದ್ನಲ್ಲ. ನನಗೆ ಹೇಳೋದು ಬೇರೆ, ಅಫಿಷಿಯಲ್ ಆಗಿ ತಿಳಿಸೋದು ಬೇರೆ. ಈ ಕೇಸಿನ ಬಗ್ಗೆ ಹೈಯರ್ ಆಫೀಸರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ರಘು ತಿಳಿಸ್ಬೇಕಾಗಿತ್ತಲ್ವ ಅವಿನಾಶ್? ದೂರು ಕೊಟ್ಟಿದ್ದು ದೇವಕಿ ಅಲ್ವಾ ವಿದ್ಯಾಧರ್? ಮಗು ಸಿಕ್ಕಿದ ಕೂಡಲೇ ಏನು, ಎತ್ತ, ಹೇಗೆ ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ವಾ? ಸಹಜವಾಗಿ ಇಲ್ಲೇನೋ ಅಹಿತಕರವಾದ ನಡೆದಿದೆ ಅನ್ನೋ ಗುಮಾನಿ ಬರೋದಿಲ್ವಾ? ಈಗ ಆಗಿರೋದು ಅದೇ. ಮಗು ಕಳವಾದ ಕಂಪ್ಲೇಂಟ್ ಕೊಟ್ಟವರು ಮಗು ಸಿಕ್ಕಿದ ಮೇಲೆ ನೀವು ತಿಳಿಸಿಲ್ಲ ಅಂದರೆ ಯು ಹ್ಯಾವ್ ಟೇಕನ್ ದ ಡಿಪಾರ್ಟ್ಮೆಂಟ್ ಫಾರ್ ಗ್ರಾಂಟೆಡ್, ಅಂದರೆ ಉಡಾಫೆ ತೋರಿಸ್ತಾ ಇದ್ದೀರಿ ಅಂತ ಆಯಿತು. ಕಾನೂನ ಹಗುರವಾಗಿ ಪರಿಗಣಿಸಿ ತಮಾಷೆ ಮಾಡಬೇಡಿ ವಿದ್ಯಾಧರ್. ನಾನೀಗ ಹೇಳಕ್ ಬಂದಿರೋದು ಅದನ್ನು. ನಾನು ನನ್ನ ಡ್ಯೂಟಿ ಸರಿಯಾಗಿ ಮಾಡಲೇಬೇಕು. ನಾನಿಲ್ಲದೆ ಬೇರೆ ಯಾರೇ ಬಂದರೂ ಅದನ್ನೇ ಮಾಡ್ತಾರೆ. ಇದನ್ನು ಹೇಳೋಣ ಅಂತಲೇ ನಾನು ಇಲ್ಲಿಗೆ ಬಂದಿದ್ದೆ. ಡಿಪಾರ್ಟ್ಮೆಂಟಲ್ಲಿ ಈಗಾಗಲೇ ಏನೇನೋ ಸುಳಿವುಗಳು ಸಿಕ್ಕಿದೆ. ನಾನು ನನ್ನ ಡ್ಯೂಟಿನ ಸರಿಯಾಗಿ ಮಾಡಲೇಬೇಕು. ಒಂದು ವೇಳೆ ನಾನಿಲ್ಲದೆ ಇದ್ದರೂ ಯಾರೇ ಬಂದರೂ ಅದನ್ನೇ ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಸ್ಟೇಷನ್ಗೆ ಬಂದು ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡಿ. ನಾನು ಇಲ್ಲಿ ಬರ್ತೇನೆ. ನಾನು ಯಾಕೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದರೆ ನಾನೊಂದು ವಿಚಾರನ ನಿಮ್ಗಳ ಹತ್ರ ಹೇಳಿರಲಿಲ್ಲ. ಆ ಮಗು ನಿಂದಲ್ಲ ಅಂತ ತಾನೇ? ಈ ವಿಷಯ ನಮ್ಗೆ ಯಾವತ್ತೋ ಗೊತ್ತಾಗಿದೆ. ಹಾಗಾದ್ರೆ ನಿಜವಾದ ಮಗು ಎಲ್ಲಿದೆ ಅಂತಾನು ಗೊತ್ತಿದೆಯಾ? ಅಲ್ಲ ಅನ್ನೋದಷ್ಟು ಚೆನ್ನಾಗಿ ಗೊತ್ತು. ಹೇಗಿದ್ರು ಈಗ ರಘುಗೆ ಮಗು ಸಿಕ್ಕಿರೋದ್ರಿಂದ ನಿನ್ನ ಕಂಪ್ಲೇಂಟ್ನ ವಾಪಸ್ ತಗೋಬಹುದಲ್ವಾ? ಅಲ್ಲ ಅದಕ್ಕೆ, ಆ ಮಗು ನಂದಲ್ಲ ಅಂತ ಗೊತ್ತಿತ್ತು, ನಾನು ಕೇಸ್ ವಾಪಸ್ ತಗೊಳ್ಳ. ನಾಳೆ ನಿಜವಾದ ಮಗು ಸಿಕ್ಕಿದ್ರೆ ಆ ಮಗು ನಿಜವಾದಲ್ಲ ಅಂತ ಗೊತ್ತಾದ್ರೆ ನಾನು ಏನು ಉತ್ತರ ಹೇಳಿ? ಮತ್ತೆ ಅಪರಾಧಿ ಸ್ಥಾನದಲ್ಲಿ ಇದ್ಕೊಳ್ಳ. ನಿಜವಾದ ಮಗು ಎಲ್ಲಿದೆ ಅಂತ ಗೊತ್ತಾದ್ರೆ ಸಾಕು, ನನ್ನ ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ.